ನಿನ್ನೆಯಷ್ಟೇ ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮತ್ತು ಮಗು ಸಾವಿಗೀಡಾಗಿದ್ದರು. ತಾಯಿ ಮಗುವಿನ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ದಾವಣಗೆರೆ ಮೂಲದ ತೇಜಸ್ವಿನಿ ಮತ್ತು ಮಗು ವಿಹಾನ್ ಹುಟ್ಟೂರು ದಾವಣಗೆರೆಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಈಗಾಗಲೇ ತೇಜಸ್ವಿನಿ ಕುಟುಂಬಸ್ಥರು ನಡೆಸಿದ್ದಾರೆ. ಬಸವೇಶ್ವರ ನಗರದಲ್ಲಿ ಮೃತದೇಹಗಳ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ನೆನ್ನೆ ಬೆಳಗ್ಗೆ 9:50 ಕ್ಕೆ ದುರ್ಘಟನೆ ಆಯಿತು. ನಾನು ಅವರ ತಂದೆ ಮದನ್ ಅಂತ ಮಾತಾಡ್ತಾ ಇರೋದು. ಇವರು ದುರ್ಘಟನೆ ಆದ ತಕ್ಷಣನೇ ಅವರ ಕಡೆರೆಲ್ಲ ಬಂದುಬಿಟ್ಟು ಏನೇನ ಆಗಿದೆ ಅದರ ಖರ್ಚು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದು ಖರ್ಚು ನಾವು ಇಸ್ಕಂದಿಲ್ಲ, ಅವರು ಕೊಟ್ಟು ಇಲ್ಲ. 25,000 ರೂಪಾಯಿ ಆಂಬುಲೆನ್ಸ್. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೊಡ್ತೀವಿ ಅಂತ ಅಂದರು, ಎಲ್ಲದಕ್ಕೂ ಇದು ಮಾಡಿದ್ರು. ಆದರೆ ಆಂಬುಲೆನ್ಸ್ನವರಿಗೆಲ್ಲ ನಮ್ಮ ಹತ್ರನೇ ಇಸ್ಕೊಂಡೋದ್ರು. ಆದರೆ ನಾನು ಅದನ್ನೇನು ಕೇಳ್ತಾ ಇಲ್ಲ. 20 ಲಕ್ಷ ರೂಪಾಯಿ ಅವ್ರ ಕಾಂಟ್ರಾಕ್ಟ್ ಪಾಪ ಕಷ್ಟಪಟ್ಟು ಕೊಡ್ತಾ ಇದ್ದಾನೆ ಇದಕ್ಕೋಸ್ಕರ. ಆಮೇಲೆ 10 ಲಕ್ಷ ರೂಪಾಯಿ CM ಅವ್ರು ಕೊಡ್ತಾ ಇದ್ದಾರೆ. ಅವ್ರು CM ಅವ್ರು ಘೋಷಣೆ ಮಾಡಿರೋದು ತಪ್ಪಾಗುತ್ತೆ. ಯಾಕೆಂದರೆ ತಪ್ಪಂತ ಹೇಳ್ತಾ ಇಲ್ಲ, ಇವ್ರು ಮಾಡಿರೋದು ಹಲ್ಕ ಕೆಲಸ. ಇದು ಯಾಕೆ ಹಲ್ಕ ಕೆಲಸ ಮಾಡಿದ್ರು ಅಂತ ಹೇಳಿ ಅವರಿಗೆ ಸಸ್ಪೆಂಡ್ ಮಾಡಿ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವ್ರದ್ದು ಇದನ್ನು ಕ್ಯಾನ್ಸಲ್ ಮಾಡಿದರೆ ಅಷ್ಟೇ ಸಾಕು ನಮಗೆ. ಇದಂತೂ ನಾನು ಹೇಳೋದು ನಿಜ. 1 ಕೋಟಿ ರೂಪಾಯಿ ಕೊಡ್ತೀನಿ, ನನ್ನ ಮಗಳ ಜೀವ ಏನಾದ್ರು ಕೊಡೋಕ್ಕೆ ಆಗುತ್ತಾ CM ಅವರೇ? ನನಗೆ ಅದನ್ನು ಹೇಳ್ರಿ, ಅಷ್ಟೇ ಬೇಕಿರೋದು. ನೀವು 10 ಲಕ್ಷ ನನಗೆ ಬೇಕಾಗಿಲ್ಲ, ನನ್ನ ಮಗಳ ಜೀವ ಬೇಕಷ್ಟೇ. ನನ್ನ ಮಗ ಮೊಮ್ಮಗನ ಜೀವ ಬೇಕು. ಆಗ್ತೈತಾ? ಆಗಲ್ಲ. ಇಂಥವೆಲ್ಲ ಕಳಪೆ ಕೆಲಸ ಮಾಡಾರಿ ಮುಂಚೆ ನಿಲ್ಲಿಸಿ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅನ್ಬೇಲ್ ಮಾಡಿ ಒಳಗಾಕ್ರಿ, ಅಷ್ಟೇ ಸಾಕು ನನಗೆ. ನೀವು 10 ಲಕ್ಷ ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ನಿನ್ನೆ ಸಾವಿಗೀಡಾಗಿದ್ರು. ಅಧಿಕಾರಿಗಳನ್ನ ಸೇಫ್ ಮಾಡಲು ಹೊರಟಿದ್ಯಾ BMRCL ಅನ್ನೋ ಪ್ರಶ್ನೆ. ದುರಂತ ಸಂಬಂಧ BMRCL ಇಂದ ಕುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದವರು ಮಾತ್ರ ವಜಾ ಹಾಕಿದ್ದಾರೆ. ಕೆಳಹಂತದ ಅಧಿಕಾರಿ ವೆಂಕಟೇಶ್ ಮಾತ್ರ ತಲೆದಂಡ. ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹೆಗ್ಗಾರೆಡ್ಡಿ, ಚೀಫ್ ಎಂಜಿನಿಯರ್ ರಂಗನಾಥ್, ಸೈಟ್ ಎಂಜಿನಿಯರ್ ವಿಶಾಲ್ ಕುಮಾರ್ಗೆ BMRCLಯಲ್ಲೇ ಶ್ರೀರಕ್ಷೆಯನ್ನು ನೀಡ್ತಾ ಇದೆ. 2 ಜೀವ ಹೋದ್ರೂ ಅಧಿಕಾರಿಗಳನ್ನ ಸೇಫ್ ಮಾಡೋದಕ್ಕೆ BMRCL ಹೊರಟಿದೆ. 2 ಜೀವ ಹೋದ್ರೂ ಡೋಂಟ್ ಕೇರ್, ಕಾರಣ ಕೇಳಿ ನೋಟಿಸ್ ನೀಡದೆ ಕಾಲಹರಣವನ್ನ BMRCL ಯಾಕೆ ಮಾಡ್ತಾ ಇದೆ? 2 ಪ್ರಾಣ ಹೋಗಿದೆ, ರಾಜ್ಯದಾದ್ಯಂತ ಸುದ್ದಿ ಆಗಿದೆ. 20 ಲಕ್ಷ ಘೋಷಣೆ ಮಾಡಿಬಿಟ್ಟು ಸುಮ್ಮನಾದ್ರೆ ಮುಗೀತ? 20 ಲಕ್ಷ ಕೊಟ್ರೆ ಆ 2 ಜೀವ ವಾಪಸ್ ಬರುತ್ತಾ? ಕೆಳಹಂತದ ಅಧಿಕಾರಿಗಳಿಗೆ ಮಾತ್ರ ವಜಾ ಮಾಡೋ ಅಧಿಕಾರ BMRCLಗಿದೆ. ಇಂಥ ದೊಡ್ಡ ದುರಂತ ಆದರೂ ಕೂಡ ಅಲ್ಲಿ ಗಾಡಿಯಲ್ಲಿ ಯಾರೋ ಒಬ್ರು ಹೋಗ್ತಿದ್ದು ಓಕೆ, ಟ್ರಾಫಿಕ್ ಜಾಮ್ ಇತ್ತು, ಅಲ್ಲಿ ಏನೋ ಜಾಮ್ ಆಯಿತು ಅಂತ ಒಂದಷ್ಟು ವೆಹಿಕಲ್ಸ್ ನಿಂತಿದ್ದಾಗ ಏನಾದರೂ ಈ ದುರಂತ ಆಗಿದ್ರೆ ಎಷ್ಟರ ಮಟ್ಟಿಗೆ ಸಾವು ನೋವು ಸಂಭವಿಸ್ತಾ ಇತ್ತು? ಈಗಲೂ ಎಚ್ಚೆತ್ತುಕೊಳ್ಳಲ್ಲ ಅಂದರೆ ಆ ಪೋಷಕರು ಹೇಳ್ತಿದ್ದಾರೆ 20 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ನನ್ನ ಮೊಮ್ಮಗು ಮತ್ತು ಮಗಳು ಜೀವ ವಾಪಸ್ ಬರುತ್ತಾ ಅಂತ. ಅವ್ರು ಹೇಳ್ತಿರೋದು ಇಷ್ಟು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು, ನಾನ್ ಬೇಲೆಬಲ್ ಕೇಸ್ ಹಾಕಬೇಕು ಅವ್ರ ಮೇಲೆ ಅಂತ. ಆದರೆ ಕೆಳಹಂತದ ಅಧಿಕಾರಿಗಳನ್ನು ವಜಾ ಮಾಡಿಬಿಟ್ಟು ಚೀಫ್ ಇಂಜಿನಿಯರು ಸೈಟ್ ಇಂಜಿನಿಯರು ಇವ್ರಿಗೆಲ್ಲರಿಗೂ BMRCLಯಲ್ಲೇ ಶ್ರೀರಕ್ಷೆ ನೀಡ್ತಾ ಇದೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.